ಮಾನ್ಯ ಉಪಾಧ್ಯಕ್ಷರೇ, ನಮ್ಗೆ ಗೊತ್ತಿದೆ ಅದು ಏನ್ ಮಾಡ್ಬೇಕಂತ. ಇವತ್ತು ಚುನಾವಣೆ ಮುಗಿದ ಮೇಲೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಈ ಸದನದ ಒಳಗೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಟೀಕೆ ಮಾಡ್ತಕ್ಕಂತ ಕೆಲಸ ಬಜೆಟ್ ಅಲ್ಲೂ ಆಗಿದೆ, ಇವತ್ತು ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ವಿರೋಧ ಪಕ್ಷದ ಅಥವಾ ಭಾರತೀಯ ಜನತಾ ಪಕ್ಷದ ಒಂದು ಸದಸ್ಯನಾಗಿ, ಇವತ್ತು ಒಬ್ಬ ಶಾಸಕನಾಗಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ನನ್ನ ಕರ್ತವ್ಯ ಇದೆ, ನನ್ನ ಹಕ್ಕನ್ನು ನಾನು ಮಂಡಿಸ್ತಾ ಇದ್ದೇನೆ. ಮಾನ್ಯ ಉಪಾಧ್ಯಕ್ಷರೇ, ಇವತ್ತು ಒಂದು ವಿಚಾರ ಬಹಳ ಗಂಭೀರವಾದಂತ ವಿಚಾರವನ್ನ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛಪಡ್ತೇನೆ. ಈ ಸದನದಲ್ಲಿ ಇವತ್ತು 2014 ಇಸ್ವಿನಲ್ಲಿ ಭಾರತದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ದಿವಾಳಿ ಆಗ್ತಕ್ಕಂಥ ಅಂಚಿನಲ್ಲಿ ಬಂದಿತ್ತು. ಇವತ್ತು 2014 ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ದಿವಾಳಿ ಆಗ್ತಕ್ಕಂಥ ಅಂಚಿನಲ್ಲಿ ಬಂದಿತ್ತು. ಕಾರಣ ಏನಂತಂದ್ರೆ, ಒಂದು ಉದಾಹರಣೆಯನ್ನು ಕೊಡ್ತೇನೆ. ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥ ಆಂಧ್ರಪ್ರದೇಶ ಮೂಲದ ಒಂದು ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅದರ ಮಾಲೀಕರು ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರು. 2009-10 ಆ ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅಂತ ಕಂಪನಿಗೆ ಸುಮಾರು 26,000 ಕೋಟಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಿಗ್ತದೆ. 3 ವರ್ಷ ಆದರೂ ಕೂಡ ಬಡ್ಡಿನೂ ಕಟ್ಟೋದಿಲ್ಲ, ಅಸಲನ್ನು ಕೂಡ ಕಟ್ಟೋದಿಲ್ಲ. ಅದಾಗ 3 ವರ್ಷಕ್ಕೆ 2013 ಅದೇ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಇದ್ದಂತ ಸಂದರ್ಭದಲ್ಲಿ ಮತ್ತೆ 6,000 ಕೋಟಿನ ಕೊಡ್ತಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ದಿವಾಲಿಯಾಗಿ ಇವತ್ತಿಗೆ ಸುಮಾರು 54,000 ಕೋಟಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕಟ್ಟಬೇಕಾಗಿರ್ತಕ್ಕಂಥದ್ರು. ಅದ್ರ ಮಾಲೀಕರು ಯಾರು ಅಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ ಚರ್ಚೆ ಮಾಡೋಣ, ನಾನು ಹೇಳ್ತೇನೆ. ಇದರಲ್ಲಿ ಬರಬೇಡ್ರಿ, ಸಪರೇಟ್ ಆಗಿ ಚರ್ಚೆ ಮಾಡೋಣ, ನೀವು ಇನ್ನೊಂದ್ 2 ನಿಮಿಷದಲ್ಲಿ ಮುಗಿಸ್ರಿ, ಉಳಿದವರಿಗೆ ಇನ್ನು ಟೈಮ್ ಕೊಡಬೇಕು. ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮೋದಿ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ಇವತ್ತು ಆಡಳಿತ ಪಕ್ಷ ಸದಸ್ಯರಿಗೆ ಸಹಜ ಉತ್ತರ ಕೊಡಬೇಕಾಗಿರ್ತ ನನ್ನ ಕರ್ತವ್ಯ ಇದೆ, ಉತ್ತರ ಕೊಡಬೇಕಾಗಿರ್ತ ನನ್ನ ಕರ್ತವ್ಯ ಇದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಶೈಲೇಂದ್ರ ಅಲ್ಲ, ನಾಳೆ ಸಪರೇಟ್ ಆಗಿ ಆಂಧ್ರಪ್ರದೇಶದ ವಿಷಯ ಇಲ್ಲಿ ತಗೋಬಂದ್ರೆ ಅದು ಆ ವಿಷಯಕ್ಕೆ ಸಂಬಂಧ ಇಲ್ಲ. ರಾಜ್ಯ ಸಂಬಂಧ ಮಾತಾಡ್ರಿ, ಪಕ್ಷ ಮಾತಾಡ್ರಿ, ನೀವು ಮಾತಾಡ್ರಿ, ಇನ್ನು 2 ನಿಮಿಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ನಮ್ಮನ್ನ ಟೀಕೆ ಮಾಡ್ತಾರೆ. ನಾನು ಒಂದ್ ಮಾತನ್ನ ತಮ್ಮ ಮೂಲಕ ನೇರವಾಗಿ ಆಡಳಿತ ಪಕ್ಷ ಸದಸ್ಯರು ಕೇಳಕ್ ಇಷ್ಟಪಡ್ತೇನೆ. ಇವತ್ತು 5 ಗ್ಯಾರಂಟಿಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಾನು ತಮ್ಮ ಮೂಲಕ ಅವ್ರಿಗೆ ಕೇಳ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದು 55-60 ವರ್ಷಗಳು ಇವರೇ ಆಡಳಿತ ನಡೆಸಿರ್ತಕ್ಕಂಥವ್ರು ದೇಶದಲ್ಲಿ, ರಾಜ್ಯದಲ್ಲಿ. ಇವತ್ತಿಗೂ ಕೂಡ ಇವತ್ತು ರಾಜ್ಯದ ಜನರಿಗೆ ಉಚಿತವಾಗಿ ಕೊಡ್ತೇನೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರಲ್ಲ, ಅದಕ್ಕೆ ಕಾರಣ ಇದೆ ಕಾಂಗ್ರೆಸ್ ಪಕ್ಷದವ್ರು ತಾನೇ. ಅದಕ್ಕೆ ಇದು ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷದವರು. ಅದಕ್ಕೋಸ್ಕರ ಇವತ್ತು ಇನ್ನೂ ಕೂಡ ರಾಜ್ಯದಲ್ಲಿ ಉಚಿತವಾಗಿ ಘೋಷಣೆ ಮಾಡತಕ್ಕಂಥ ಸಂದರ್ಭ ಬಂದಿರತಕ್ಕಂಥದ್ದು. ನಾನು ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟನೇ, ಇವತ್ತು ಹೊಸ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತು ಕೂಡ ಇರತಕ್ಕಂಥದ್ದು. ರಾಜ್ಯದಲ್ಲಿ ಇವತ್ತು 10-15% ಕೂಡ ಇವತ್ತು ಮಳೆ ತಡವಾಗಿರೋದ್ರಿಂದ 10-15% ಕೂಡ ಇವತ್ತು ರೈತರು ಬಿತ್ತನೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆನೂ ಕೂಡ ಇವತ್ತು ಚಿಂತನೆ ಮಾಡಬೇಕಾಗಿದೆ. ದುರಾದೃಷ್ಟ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದಂತ ಬಜೆಟ್ ಅಲ್ಲಿ ಇವತ್ತು ಕೃಷಿ ಕ್ಷೇತ್ರಕ್ಕೂ ಕೂಡ ಅನುದಾನವನ್ನು ಕಡಿತ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮಾಣ ಹೇಳ್ತೀನಿ ಮಾನ್ಯ ಉಪಾಧ್ಯಕ್ಷ. ಇವತ್ತು ರಾಜ್ಯದಲ್ಲಿ ಬಗರುಕುಂ ಸಮಸ್ಯೆ, ನಾನು ಕೂಡ ಒಬ್ಬ ಮಲೆನಾಡು ಪ್ರದೇಶದ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಗರುಕುಂ ಸಮಸ್ಯೆ, ಇವತ್ತು 50-60-70 ವರ್ಷಗಳ ಸಮಸ್ಯೆ ಇವತ್ತು ಕೂಡ ಬಗೆಹರಿದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಶಾಸಕರುಗಳು ಆ ಭಾಗದಿಂದ ಗೆದ್ದು ಬಂದಿರತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದ ಅಧಿಕಾರಿಗಳು ಇವತ್ತು ರೈತರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಏನು 3 ತಲೆಮಾರಿನ ದಾಖಲಾತಿಗಳನ್ನ ಇವತ್ತು ಅಧಿಕಾರಿಗಳು ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ 3 ತಲೆಮಾರಿನ ದಾಖಲಾತಿ ಕೊಡಬೇಕು ಅಂತ ಹೇಳಿದ್ರೆ ಯಾವ ರೈತನು ಬದಲಕ್ಕೆ ಸಾಧ್ಯ ಇಲ್ಲ.